ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಮಂಜುನಾಥ್ ಪರಗೌಡ ಅವರು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಎಂದು ತಹಸೀಲ್ದಾರ್ ಮೂಲಕ ಮನವಿ ಮಾಡಿಕೊಂಡರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕಾ ವತಿಯಿಂದ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಎಂದು ಮನವಿ ಮಾಡಿಕೊಂಡರು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ಸಂಬಂಧಪಟ್ಟ ಕಾಯ್ದೆ ಕಾನೂನುಗಳನ್ನು ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ಮಾಡಿರುವುದನ್ನು ಮರಳಿ ಪಡೆಯಬೇಕು ಹಾಗೂ ಕೃಷಿ ಉತ್ಪನ್ನಗಳನ್ನು ಎಂಎಸ್ಪಿ ಬೆಲೆಗಳಿಗಿಂತ ಕಡಿಮೆ ಬೆಲೆಗೆ ಮಾರಾಟ ಮತ್ತು ಖರೀದಿ ಮಾಡುವುದು ಅಪರಾಧ ಎಂದು ಕಾನೂನು ತಂದಿರುವ ಪಂಜಾಬ್ ಸರ್ಕಾರದಂತೆ ರಾಜ್ಯ ಸರ್ಕಾರವು ಕಾನೂನು ತರಬೇಕೆಂದು ಹಾಗೂ ಕೇರಳ ಸರ್ಕಾರ ತರಕಾರಿ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಿರುವಂತೆ ರಾಜ್ಯ ಸರ್ಕಾರವು ತರಕಾರಿ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಬೇಕು ಮತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು ಮತ್ತು ಕಬ್ಬಿನ ಬಿಲ್ಲನ್ನು ಕಬ್ಬು ಕಟಾವು ಮತ್ತು ಕಬ್ಬು ಸಾಗಾಣಿಕೆಯ ವೆಚ್ಚ ಹೊರತುಪಡಿಸಿ ರೈತರಿಗೆ ಪ್ರತಿ ಟನ್ಗೆ ರೂಪಾಯಿ ಮೂರು ಸಾವಿರದ ಐದುನೂರು ದರ ನಿಗದಿಪಡಿಸಬೇಕು ಮತ್ತು ಈಗಾಗಲೇ ಬಿದ್ದು ಹೋಗಿರುವ ಮನೆಗಳ ಸರ್ವೆಯ ಕಾರ್ಯದಲ್ಲಿ ಸಿ ಅಂತ ನಮೂದಾಗಿರುವ ಮನೆಗಳನ್ನು ಬಿ ಎಂದು ಪರಿಗಣಿಸಿ ಸಂತ್ರಸ್ತರಿಗೆ ಮತ್ತು ಬೆಳೆ ಹಾನಿ ಪರಿಹಾರವನ್ನು ಆದಷ್ಟುಬೇಗನೆ ಒದಗಿಸುವ ಕಾರ್ಯವನ್ನು ಕೈಗೊಳ್ಳಬೇಕೆಂದು ತಹಸೀಲ್ದಾರರ ಮೂಲಕ ಮನವಿ ಮಾಡಿಕೊಂಡರು ಮನವಿಗೆ ಸ್ಪಂದಿಸದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೂಲಕ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಮಂಜುನಾಥ್ ಪರಗೌಡ ಅವರು ಮಾತನಾಡಿದರು ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಯಡಿಯೂರಪ್ಪನವರಿಗೆ ಮನವಿ ಸ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅದು ಯಾವ ಕಾರಣಕ್ಕೆ ಸಲ್ಲಿಸುತ್ತೆ ಅಂತಾರೆ ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮ ರೈತರ ಮರಣ ಶಾಸನವನ್ನ ಹೊಂದಿರತಕ್ಕಂಥ ಏನು ಕಾಯ್ದೆಗಳು ತೆಗೆದರು ಸುಗ್ರೀವಾಜ್ಞೆ ಮೂಲಕ ಆ ಕಾಯ್ದೆಗಳನ್ನ ಹಿಂಪಡಿಬೇಕಂತಂದ ಮತ್ತು ಈಗ ಏನು ನಮ್ಮ ಪಂಜಾಬ್ ಸರ್ಕಾರ ಏನೊಂದು ಕಾನೂನು ಮಾ ತೆಗೆದೈತಿ ರೈತರಿಗೆ ಏನು ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಏನು ಯಾರ ಮಾರಾಟ ಮತ್ತು ಖರೀದಿ ಮಾಡ್ತಾರೋ ಅವರ ಮೇಲೆ ಒಂದು ಕಾನೂನು ಕ್ರಮವನ್ನು ತಗೊಳ್ಬೇಕಂತಂದ ಏನೊಂದು ಕಾಯ್ದೆ ತೆಗೆದರು ಆಮೇಲೆ ಕೇರಳ ಸರ್ಕಾರದವರು ಏನೊಂದು ರೈತರ ಬೆಳೆಗಳ ಮೇಲೆ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಒಂದು ಪ್ರತಿಯೊಂದು ಬೆಳೆಗಳ ಮೇಲೆ ನಿಗದಿ ಮಾಡುವಂಥದ್ದು ಕಾಯ್ದೆ ತೆಗೆದರು ಆ ಕಾಯ್ದೆಗಳನ್ನು ನಮ್ಮ ರಾಜ್ಯ ಸರ್ಕಾರನು ಆ ಕಾಯ್ದೆಗಳನ್ನ ಮಾಡ್ಬೇಕಂತಂದು ಒಂದು ಮನವಿ ಮಾಡುತ್ತೇವೆ ಮತ್ತು ಅದೇ ರೀತಿಯಾಗಿ ಏನೊಂದು ಕಾರ್ಖಾನೆಯವರು ಎಸ್ ಪಿಡ್ ಕಾಯ್ದೆ ಪ್ರಕಾರ ಕಬ್ಬು ಕಟಾವು ವೆಚ್ಚವನ್ನು ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಯವರೇ ನೋಡಿಕೊಂಡ ರೈತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನು ಕೊಡ್ಬೇಕಂತಂದು ನಾವೊಂದು ಮನವಿ ಮಾಡ್ಕೋತೇವೆ ಅದೇ ರೀತಿಯಾಗಿ ಗೊಂಜಾಳ ಖರೀದಿ ಕೇಂದ್ರ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಪ್ರತಿ ತಾಲೂಕುಗಳಲ್ಲಿ ತೆಗಿಯಬೇಕು ಅಂತಂದ ನಾವು ಮನವಿ ಮಾಡ್ಕೋತೇವೆ ಇಲ್ಲಾದ್ರೆ ನಾವು ಉಗ್ರವಾದ ಪ್ರತಿಭಟನೆ ಅಂತಂದ ನಾವು ಈ ಈ ಸಂದರ್ಭದಲ್ಲಿ ಮಗ್ದುಮ್ ಜ್ಯೋತಿ ತುಕಾರಾಮ್ ನಾಯಿಕ್ ಶಂಕರ್ ಸಿದ್ದಪ್ಪ ಹೆಗಡೆ ವಿಟ್ಟಪ್ಪ ಬಿಳಿಗೆ ರಾಯಪ್ಪ ಗದ್ದಿ ಶಂಕರ್ ನಾಗಪ್ಪ ಉಮ್ರಾಣಿ ಕೇದಾರಿ ಸದಾಶಿವ್ ಮಂಗ್ನೂರೆ ಶಿವಗೌಡ ಬಾನ್ಕರೆ ಬೀರಪ್ಪ ನಸಲಾಪುರೆ ಲಕ್ಷ್ಮೀಕಾಂತ್ ಖೋತ್ ಚೌಕತ್ ಲಾಟ್ಕರ್ ಲಕ್ಷ್ಮಣ್ ದೇವನ್ಗೋಳ್ ಗಣಪತಿ ಗಡ್ದೆ ಭೀವಪ್ಪ ದತ್ವಾಡೆ ಗಿರೀಶ್ ವಡ್ಡರ್ ಭೀಮಪ್ಪ ದನ್ವಾಡೆ ದಿನೇಶ್ ವಡ್ಡರ್ ಮುಂತಾದವರು ಉಪಸ್ಥಿತರಿದ್ದರು